ಚಿಕ್ಕೋಡಿ ಚದಲಗ ವಿಧಾನಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕ್ರಮದ ವಿಜಯೋತ್ಸವ ಆಚರಿಸಿದ್ರು. ಪಟ್ಟಣದ ರಾಮನಗರ, ಇಂದಿರಾನಗರ, ಬಸವ ಸರ್ಕಲ್ ಸೇರಿದಂತೆ ವಿವಿಧೆಡೆ ಪಟಾಕಿ ಸಿಡಿಸಿ ಗುಲಾಲು ಎರಚಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಮಾಡಿದ್ರು. ಇವತ್ತು ಗಣೇಶನ ಆರಿಸಿ ಬಂದ ಮೇಲೆ ಇಡೀ ಚಿಕ್ಕೋಡಿ ಎಲ್ಲ ನಾವು ವಿಜಯ ಉತ್ಸವವನ್ನು ಒಂದು ದೀಪಾವಳಿ ಥರ ಚಿಕ್ಕೋಡಿ ಆಗಿ ಹೋಗಿದ್ವಿ. ನಮ್ಮ ರಾಮನಗರ ಹಾಗೂ ಪ್ರಭುವಾಡಿ ಇಡೀ ಚಿಕ್ಕೋಡಿ ವತ್ತಿಯಿಂದ ಅವರಿಗೆ ಅಭಿನಂದನೆ ಹೇಳ್ತಾ ಇಡೀ ನಮ್ಮ ಚಿಕ್ಕೋಡಿ ಮತ್ತು ಸದಲ್ಗ ಎಮ್ ಎಲ್ ಎ ಕ್ಷೇತ್ರ ಒಂದು ದೀಪಾವಳಿ ಥರ ವಾತಾವರಣ ನಿರ್ಮಾಣ ಆಗೈತಿ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹಾರಿಸ್ತೇನೆ. ನಮಸ್ಕಾರ. ಲೋಕಸಭಾ ನಿವಡಣುಕೀಚ ನಿಕಾಲ ಆಗಲಿಲ್ಲ ಆಣಿ ಆಮ್ಯಾ ಅಪೇಕ್ಷೆಪೇಕ್ಷಾ ಜಾಸ್ತಿ ಲೀಡ್ನ ಗಣೇಶನ ಆಲೇಲೆ ಆಯ್ತು ಆಣಿ ಯಾವ ವೇಳೆಲ್ಲ ನಕ್ಕಿ ಮಂತ್ರಿ ಹೋಣಾರ ಆಣಿ ಚಿಕ್ಕೋಡಿ ಮಧ್ಯೆ ಏಕ ನವೀನ್ ರೆಕಾರ್ಡ್ ಆಗಲಿಲ್ಲ ಆಯ್ ಆಣಿ ಈ ರೆಕಾರ್ಡ್ ಆಮ್ಮಿ ಪುಡೆ ಪಣ ಅಸಸ್ ಕಂಟಿನ್ಯೂ ಕರ್ತಾವ ಆಣಿ ಗಣೇಶನ ಆಮ್ಚಾ ಖಾಯಂ ಪಾಠಿಂಬ ಆಯ್ ಚಿಕ್ಕೋಡಿ ಮಧ್ಯೆ ಸಗಳೆ ಲೋಕಾನಿ ಜೇ ಅಪೇಕ್ಷಾ ಠೇವಲಿ ಹೋಗಿ ತ್ಯಾಪೇಕ್ಷಾ ಜಾಸ್ತಿ ಮತಾನೆ ನಿವಡೂನ್ ದಿಲೆ ತ್ಯಾಬದಲ್ಲ ತಂಚೆ ಆಭಾರಿ ಆಯ್ತು. ನಾವು ಆಗ್ರಹ ಮಾಡ್ತೀವಿ ಒಂದು ಪೈಲ ಕೂಟದಾಗ ಅವರು ಹೋಮ್ ಮಿನಿಸ್ಟರ್ ಅಥವಾ ಇರಿಗೇಷನ್ ಮಂತ್ರಿ ಕೊಡಬೇಕಂತ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ. ಆಮೇಲೆ ಭಾಳಷ್ಟು ಜನರಿಗೆ ನಮಗೆ ಅವರು ಒಳ್ಳೇದು ಮಾಡಿದರು, ಹಾಗೆ ಮುಂದೆ ಬರ್ತಕ್ಕಂಥ ದಿವಸದಾಗ ಒಳ್ಳೇದಾಗ್ತಿದ್ದ ಅನ್ನುವಂಥ ಲೆಕ್ಕದಾಗ ಎಲ್ಲರೂ ಭಾವನೆ ವ್ಯಕ್ತ ಮಾಡ್ತೀವಿ. ನಮ್ಮ ಆನಂದ್ ಕೂಡ ಎರಡು ಮಾತು ಮಾತಾಡ್ತೀವಿ. ಶುಭ ದಿನದಂದು ನಮ್ಮ ಚಿಕ್ಕೋಡಿ ಸದಲ್ಗ ವಿಧಾನಸಭಾ ಮತಕ್ಷೇತ್ರದ ಅಧಿಕೃತ ಉಮೇದುವಾರಂತ ಶ್ರೀ ಗಣೇಶ್ ಅಣ್ಣ ಹುಕ್ಕೇರಿಯವರು ನಮ್ಮ ಈ ಚಿಕ್ಕೋಡಿ ಭಾಗದಲ್ಲಿ ಅತಿ ಒಂದು ಮತದಾನ ತಗೊಂಡು ಜಯಭಾರಿಯಾಗಿದ್ದಾರೆ. ನಮ್ಮ ಚಿಕ್ಕೋಡಿದ ಜನ ಇವತ್ತಿನ ದಿನ ಭಾಳಷ್ಟು ಖುಷಿಯಾಗಿ ಒಂದು ಖುಷಿ ಮೆರವಣಿಗೆಯನ್ನು ಇಲ್ಲಿ ಉತ್ಕೃಷ್ಟವಾದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಸುಖ ಶಾಂತಿ ಆಯುಷ್ಯ ಆರೋಗ್ಯ ಕೊಡಲಿ, ನಮ್ಮ ಗಣೇಶರಿಗೆ ಒಂದು ಜನರಿಗೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಡ್ಲಂತ ಹೇಳ್ತಾ ನಾನು ಇವತ್ತು ಒಂದು ಅವರಿಗೆ ಒಳ್ಳೆಯ ದೇವರು ಆಯುಷ್ಯ ಕೊಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ಚಿಕ್ಕೋಡಿದ ಜನತೆಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಎಲ್ಲರಿಗೂ ಅಭಿನಂದನೆಗಳು. ಜೈರವ್ರಿಗೆ ಗಣೇಶನ್ನೇರಿಯವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ Thank you.